ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಇವತ್ತು ನಾನೊಂದು ಕಳೆ ಗಿಡ, ಇದು ಔಷಧೀಯ ಗಿಡ ಸಹ ಹೌದು. ಹೆಚ್ಚಿನವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ನನಗೂ ಸಹ ಹಾಗೆ. ಇದ್ರೆ ನಾನು ಔಷಧಿ ಬಗ್ಗೆ ನಾನೆಲ್ಲ ಸ್ವಲ್ಪ ಸರ್ಚ್ ಮಾಡ್ತಾ ಹೋದಾಗೂ ನನಗೆ ತುಂಬ ಔಷಧೀಯ ಗುಣಗಳನ್ನು ನಾನು ತಿಳ್ಕೊಂಡೆ. ಅದೇ ರೀತಿ ನಿಮ್ಗೆ ಸಹ ತಿಳಿಸೋ ರೀತಿಯಲ್ಲಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಅದು ಯಾವ ಗಿಡ ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವತ್ತು ತೋರಿಸ್ಲಿಕ್ಕೆ ಹೊರಟಿರೋಂಥ ಗಿಡ ತುಂಬ ಅಂದರೆ ತುಂಬಾ ಔಷಧಿ ಗುಣ ಹೊಂದಿರುವಂಥದ್ದು, ಪ್ರತಿಯೊಬ್ಬರು ಮನೆ ಹತ್ರ ಇದ್ದೇ ಇದೆ ಈ ಗಿಡ. ಆದರೆ ಅದು ನಮಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ, ಅದರ ಔಷಧಿ ಗುಣ ಆಗಲಿ ಅಥವಾ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಮನೆ ಹತ್ರ ಇದನ್ನು ಕಿತ್ತು ಬಿಸಾಡ್ತೀವಿ. ಕೆಲವರಂತೂ ನಮ್ಮ ಜಾಗದಲ್ಲಿ ಯಾಕಪ್ಪ ಬೆಳೆಯುತ್ತೆ ಅಂತ ಅಂದ್ಕೊಳ್ಳುವಂಥ ಸಸ್ಯ ಸಹ ಹಾಗೆ. ನಾನು ನಿಮಗೆ ಗಿಡ ತೋರಿಸ್ತಾ ಅದ್ರ ಜೊತೆಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಅದರ ಔಷಧಿ ಗುಣಗಳೇನು, ಅದರ ಉಪಯೋಗ ಹೇಗೆ, ಪ್ರತಿಯೊಂದು ನಾನು ತೋರಿಸ್ತೀನಿ. ವೀಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಅಂತ ನನಗೆ ಅನಿಸ್ತಾ ಉಂಟು. ಇದು ಈ ವಿಡಿಯೋ ಚೆನ್ನಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸ್ನೇಹಿತರೆ, ನೀವೀಗ ನೋಡ್ತಿದ್ರಲ್ಲ, ಇದು ನಾಚಿಕೆ ಮುಳ್ಳು. ಇಂಗ್ಲೀಷ್ನಲ್ಲಿ ಟಚ್ ಪಿ ನಾಟ್ ಅಥವಾ ಶೇಮ್ ಪ್ಲಾಂಟ್ ಅಂತಂದು ಸಹ ಕರೀತಾರೆ. ಈ ನಾಚಿಕೆ ಮುಳ್ಳು ಸಾಮಾನ್ಯವಾಗಿ ಬೆಳೆಯುವಂಥ ಒಂದು ಕಳೆ ಮುಳ್ಳಿನ ಗಿಡವಾಗಿದ್ದು, ಇದರಲ್ಲಿ ಆವಾಗಲೇ ಹೇಳಿದಾಗೆ ತುಂಬ ಔಷಧೀಯ ಗುಣ ಇದೆ. ನಾವು ಚಿಕ್ಕವರಿರುವಾಗ ನಾವು ತುಂಬ ಹೊರಡೆಲ್ಲ ಆಟಾಡ್ತಿದ್ವಿ, ಬಿದ್ದಿನ ಗಾಯ ಆಯ್ತು ಅಂತಂದರೆ ನಾವು ಯಾರನ್ನ ಕೇಳ್ತಿರ್ಲಿಲ್ಲ, ನಾವೇ ಆ ಮುಳ್ಳಿನ ಎಲೆಯನ್ನು ತೆಗೆದು ಅದನ್ನು ಜಜ್ಜಿ ರಸ ತೆಗೆದು ನಾವು ಗಾಯಕ್ಕೆ ಹತ್ತಿದ್ವಿ. ಇವಾಗೆಲ್ಲ ಏನೋ ಸಣ್ಣ ಪುಟ್ಟ ಗಾಯ ಆಯ್ತಂದರೆ ನಾವು ಮೆಡಿಕಲ್ ಸ್ಟೋರಲ್ಲೋ ಅಥವಾ ಹಾಸ್ಪಿಟ್ಲಿಗೆ ಹೋಗಿ ನಾವು ಅದ್ರ ಬೇಕಾದಂಥ ಔಷಧಿ ತಗೊಳ್ತೀವಿ. ನಮಗೆ ಬೇಕಾದಂಥ ಔಷಧಿ ನಮ್ಮ ಸುತ್ತಮುತ್ತಲೇ ಇದೆ, ಬಟ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಷ್ಟೇ. ಮೊದಲಿಗೆ ನಾವು ನಾಚಿಕೆ ಮುಳ್ಳಿನ ಬಗ್ಗೆ ವೈಜ್ಞಾನಿಕವಾಗಿ ಸ್ವಲ್ಪ ತಿಳ್ಕೊಳ್ಳುವ. ಈ ನಾಚಿಕೆ ಮುಳ್ಳಿಗೆ ಕನ್ನಡದಲ್ಲಿ ಇನ್ನೊಂದು ಹೆಸರಿದೆ, ಮುಟ್ಟಿದರೆ ಮುನಿಗಿಡ. ನಿಜವಾಗಲೂ ಇದರ ವೈಜ್ಞಾನಿಕ ಹೆಸರು ಬಂದು ಮಿಮೋಸಾ ಪುಡಿಕ. ಇದಕ್ಕೆ ನಾಚಿಕೆ ಮುಳ್ಳಿನ ಗಿಡ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು ಅದಕ್ಕೆ ನಾಚಿಕೆ ಆಗುತ್ತೆ ಅನ್ನೋದು ಅಲ್ಲ. ಆ್ಯಕ್ಚುಲಿ ಅದು ನಾವು ಆ ಎಲೆಗಳನ್ನ ಮುಟ್ಟಿದಾಗ ಆ ಎಲೆಗಳು ಒಳಗಡೆಗೆ ಮುದುಡ್ಕೊಂಡು ಇರ್ತವೆ. ಹೀಗಾಗಿ ಇದಕ್ಕೆ ನಾಚಿಕೆ ಮುಳ್ಳಿನ ಗಿಡ ಅಂತ ಹೆಸರು ಬಂದಿದೆ ಅಷ್ಟೇ. ಈ ನಾಚಿಕೆ ಮುಳ್ಳಿನ ಗಿಡ ಭಾರತದಷ್ಟೇ ಅಲ್ಲದೆ ವಿಶ್ವವಿಖ್ಯಾತಿ ಪಡೆದ ಗಿಡವಾಗಿದೆ. ಇದು ಬೇರೆ ಬೇರೆ ದೇಶಗಳಲ್ಲೂ ಸಹ ಈ ನಾಚಿಕೆ ಮುಳ್ಳಿನ ಗಿಡ ಇದೆ. ಅದೇ ರೀತಿ ಈ ಗಿಡದ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಇದರಲ್ಲಿ ಔಷಧೀಯ ಗುಣ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಾಬೀತಾಗಿದೆ. ಇನ್ನು ಈ ಗಿಡ ಸೂರ್ಯ ಮುಳುಗಿದ ನಂತರ ಎಲೆಗಳನ್ನು ಮಡಚಿಕೊಂಡು ಬೆಳಕು ಬಂದ ನಂತರ ಎಲೆಗಳು ತೆರೆಯುತ್ತದೆ. ಇದರ ಎಲೆ ಮುಚ್ಚಿಕೊಳ್ಳಲಿಕ್ಕೆ ಇನ್ನೊಂದು ಕಾರಣ ಸಹ ಇದೆ. ನಾವು ಮುಟ್ಟಿದಾಗ ಯಾಕೆ ಎಲೆ ಮುಚ್ಚಿಕೊಳ್ಳುತ್ತಂತಂದರೆ ಎಲೆಗಳನ್ನ ತಿನ್ನುವಂಥ ಕೆಲವು ಕ್ರಿಮಿಕೀಟಗಳಿದ್ದಾವೆ, ಅದರಿಂದನೂ ಸಹ ತನ್ನಂತಾನು ರಕ್ಷಿಸಿಕೊಳ್ಳಲಿಕ್ಕೆ ಮತ್ತು ಈ ಹಸಿರು ಹುಲ್ಲುಗಳನ್ನು ತಿನ್ನುವಂಥ ಪ್ರಾಣಿಗಳಿಂದ ಸಹ ಅದನ್ನು ರಕ್ಷಿಸಿಕೊಳ್ತದೆ. ಈ ಯಾವುದಾದ್ರು ಪ್ರಾಣಿ ಬಂದು ಅದಕ್ಕೆ ನಾಚಿಕೆ ಮುಳ್ಳಿನ ಗಿಡಕ್ಕೆ ಬಾಯಿ ಹಾಕಿದಾಗ ಅದೆಲ್ಲ ಮುದುರಿಕೊಳ್ಳುತ್ತದೆ. ಅದೇನು ತಿಳ್ಕೊಳ್ಳುತ್ತೆ ಅಂತಂದರೆ ಇಲ್ಲಿ ಗಿಡಗಳು ಒಣಗಿದಾವೆ, ನೀವು ನೋಡಿರ್ಬೋದು, ಅದನ್ನೆಲ್ಲ ನೀವು ಮುಟ್ಟಿದಾಗ ಫುಲ್ ಮಡಚಿಕೊಂಡು ನಿಮ್ಗೆ ಹಸಿರಾಗಿದ್ದು ಗಿಡ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಆಗ ಅವುಗಳ ಕಣ್ಣು ಹೇಗೆ ಬೀಳುತ್ತಂದರೆ ಇಲ್ಲಿ ಗಿಡ ಎಲ್ಲ ಒಣಗಿದೆ, ಇದು ನಾವಿಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವು ಬೇರೆ ಕಡೆಗೆ ಹೋಗ್ತವೆ. ಈ ಗಿಡದ ಎಲೆ, ಹೂವು, ಕಾಂಡ, ಬೇರು ಪ್ರತಿಯೊಂದು ಭಾಗವೂ ಔಷಧದಲ್ಲಿ ಬಳಕೆಯಾಗ್ತದೆ. ನಮ್ಮಲ್ಲಿಯೂ ಸಹ ಹಾಗೆ ಕೆಲವು ಆಯುರ್ವೇದಿಕ್ ಔಷಧಗಳಲ್ಲಿ ಇದು ಬಳಕೆ ಆಗ್ತದೆ. ಆದರೆ ನಮಗೆ ಅದರದ ವೈಜ್ಞಾನಿಕ ಹೆಸರು ಅದರಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಮ್ಮ ಸ್ವಲ್ಪ ಅದನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗಿಡ ಸುಮಾರೊಂದು 5 ಅಡಿಯಷ್ಟು ಬೆಳೀತದೆ. ಇದರಲ್ಲಿ ಗುಲಾಬಿ ಬಣ್ಣದ ಹೂ ಇರುತ್ತೆ, ಆ ಹೂ ಸಹ ಹಾಗೆ ತುಂಬ ಸುಂದರವಾಗಿ ಕಾಣುತ್ತೆ. ಈ ವಿಡಿಯೋ ನೋಡಿದ ನಂತರ ನೀವು ಯಾರ ಹತ್ರ ಆದರೆ ಹೇಳಿ, ನೋಡಿ ನೋಡಿ ಮಾರ, ನಾಚಿಕೆ ಮುಳ್ಳಲ್ಲಿ ಔಷಧೀಯ ಗುಣ ಉಂಟು ಅಂತ ಹೇಳಿ. ಅವ್ರು ಹೇಳ್ತಾರೆ, ಇಲ್ಲ ಮಾರ, ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ, ಯಾಕಂದರೆ ಅದ್ರ ಬಗ್ಗೆ ಕೆಲವರಿಗೆ ಮಾಹಿತಿ ಇಲ್ಲ. ನನ್ನೊಂದು ರಿಕ್ವೆಸ್ಟು, ಈ ವಿಡಿಯೋ ನೀವು ಆದಷ್ಟು ಶೇರ್ ಮಾಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಮ್ಮ ಸುಮ್ಮನೆ ನಾವು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಹಾಕೋದಕ್ಕಿಂತ ನಮ್ಮ ಮನೆ ಹತ್ರ ಸಿಗುವಂಥ ಇಂಥ ಔಷಧೀಯ ಗುಣ ಹೊಂದಿರುವ ಗಿಡಗಳನ್ನು ನಾವು ಬಳಸ್ಕೊಂಡು ನಮ್ಮ ಆರೋಗ್ಯನ ಸ್ವಲ್ಪ ಸುಧಾರಣೆ ಮಾಡುವ. ಇನ್ನು ಈ ಗಿಡದಲ್ಲಿರುವ ಔಷಧೀಯ ಬಗ್ಗೆ ನಾವು ನೋಡಲಿಕ್ಕೆ ಹೊರಟ್ರೆ, ಈ ಗಿಡ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥ ಗುಣನ ಹೊಂದಿದೆ. ಇದು ಸುಮಾರು ಕಾಯಿಲೆಗಳಿಗೆ ಇದರ ಕಷಾಯ ಅಥವಾ ಈ ಗಿಡವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡೋದನ್ನು ತುಂಬ ಪರಿಣಾಮಕಾರಿಯಾಗಿದೆ. ನಾವು ಇದರಲ್ಲಿರುವ ಎಲ್ಲ ಔಷಧಿ ಗುಣಗಳನ್ನು ತಿಳ್ಕೊಳ್ಳೋ ಮುಂಚೆ ನಾವೊಂದು ಕಷಾಯ ಮಾಡಿ ತೋರಿಸ್ತೇವೆ. ಕಷಾಯ ಮಾಡೋದೇಗೆ ಅಂತ ನಾವು ತೋರಿಸ್ಬಿಟ್ಟು ಮತ್ತು ನಾನು ಉಳಿದಿರುವಂಥ ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ನೋಡಿ, ಇದು ಸಂಪೂರ್ಣವಾಗಿ ನಾನು ಈಗ ಗಿಡ ಕಿತ್ಕೊಂಬಂತು ಇಟ್ಟಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ನಾನು ಇದಿನ್ನು ಕ್ಲೀನ್ ಸಹ ತೊಳೆದು ಸಹ ಇಲ್ಲ, ಹಾಗೆ ಫುಲ್ ಗಿಡ ಇದೆ ಇದರಲ್ಲಿ. ನೋಡಿ, ಇದು ನನಗೆ ಕಿತ್ತಿರೋದ್ರಿಂದ ಇದರಲ್ಲೇ ಎಲ್ಲ ಫುಲ್ಲು ಮುದುಡಿದೆ. ನೋಡಿ, ಈಗ ಇದು ಅದರ ಹೂವು. ನೀವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರ, ಯಾರು ನೋಡಿಲ್ವೋ ಅಂಥವ್ರಿಗೋಸ್ಕರ ನಾನು ಇದನ್ನು
ಸರಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಇದೇ ಗಿಡದಿಂದ ನಿಮ್ಮ ನನಗೆ ಕಷಾಯ ಸಹ ಮಾಡಿದೆ ಹೇಗಂತ ನಾನು ತೋರಿಸ್ಕೊಡ್ತೀನಿ. ಒಮ್ಮೆ ಗಿಡನ ಚೆನ್ನಾಗಿ ನೋಡಿಕೊಳ್ಳಿ. ಎಷ್ಟು ಅಗಲವಾಗಿ ಬೆಳೆದಿದೆ ಅಂತ ನೋಡಿ. ಇಷ್ಟು ಅಗಲ ಬೆಳೆದಿದೆ ಇದು. ನನಗೆ ಫುಲ್ ಕವರ್ ಕಾಣ್ತಿಲ್ಲ ಅನ್ಸುತ್ತೆ, ಫುಲ್ಲಾಗಿ ತೋರಿಸ್ತೀನಿ ನೋಡಿ. ನೀವು ಈ ಸಂಪೂರ್ಣವಾಗಿ ಕಾಣ್ತಿರ್ಬೋದು ಇಷ್ಟು ಅಗಲ ಉಂಟು. ನಾ ಇದನ್ನೀಗ ಕ್ಲೀನಾಗಿ ಎಲ್ಲ ತೊಳೆದು ನಾ ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ ನಾನು. ಇದರಲ್ಲಿರುವಂಥ ಹೂ ತೆಗೆದಿದ್ದೀನಿ, ಮತ್ತಿನ್ನು ಚಿಕ್ಕ ಚಿಕ್ಕ ಮೊಗ್ಗಲೆತ್ತು ಅದು ತೆಗೆದಿದ್ದೀನಿ, ಮತ್ತು ಚಿಕ್ಕ ಕಾಯಿಗಳು ಅದನ್ನೆಲ್ಲ ತೆಗೆದು ಈ ರೀತಿಗೆ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ನಾವು ಇದನ್ನೀಗ ಕಷಾಯ ಮಾಡಿದೆ ನಿಮ್ಗೆ ಹೇಗಂತ ನಾನು ತೋರಿಸ್ತೀನಿ. ಇಲ್ಲಿಗ 2 ಗ್ಲಾಸ್ ನೀರಿಟ್ಟಿದ್ದೇವೆ. ಇದಕ್ಕೆ ನಾವು ನಾಚಿಕೆ ಬಣ್ಣ ಗಿಡನ ಹಾಕೋಣ. ಈಗ ನಾವು ಸುಮಾರೊಂದು 1/2 ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೇವೆ. ಇದೀಗ ಚೆನ್ನಾಗಿ ಕುದಿಬೇಕು. 2 ಗ್ಲಾಸ್ ನೀರು ಕುದ್ದು ನಮಗೆ 1 ಗ್ಲಾಸ್ ಆಗುವಷ್ಟು ಚೆನ್ನಾಗಿ ಕುದಿಲಿ. ನಾವು ಅಷ್ಟು ತನಕ ಸ್ವಲ್ಪ ಮುಚ್ಚಿಟ್ಬಿಡುವ ನೋಡಿ. ಈಗ ಇದು ಚೆನ್ನಾಗಿ ಕುದ್ದು ಗಿಡ ಸಹ ಚೆನ್ನಾಗಿ ಬೆಂದಿದೆ. ಇದೀಗ 1 ಲೋಟದಷ್ಟು ನೀರಾಗಿದೆ ನೋಡಿ. ಇದರ ಕಲರ್ ಸಹ ಚೇಂಜ್ ಆಗಿದೆ. ನೀವು ಆಗ ಒಬ್ಸರ್ವ್ ಮಾಡಿರ್ಬೋದು ಗಿಡ ಸ್ವಲ್ಪ ರೆಡ್ನೆಸ್ ಇತ್ತು, ಈಗ ರೆಡ್ನೆಸ್ ಎಲ್ಲ ಹೋಗಿ ಫುಲ್ಲು ಗ್ರೀನ್ ಆಗಿದೆ ನೋಡಿ ಇದು. ಓಕೆ, ನಮಗೆ ಇದಿಷ್ಟ ಆದರೆ ಸಾಕಿನ್ನು. ನಾವೀಗ ಗ್ಯಾಸ್ ಆಫ್ ಮಾಡೋಣ. ನಾವು ಈ ರೀತಿ ಇದನ್ನೀಗ ಚೆನ್ನಾಗಿ ಸೋಸ್ಕೊಂಡ್ರಾಯಿತು ನೋಡಿ. ನಿಮಗೆ ಕಾಣ್ತಿರ್ಬೋದು ಇದರ ಕಲರ್ ನೋಡಿ, ಯಾವ ಕಲರ್ ಬಂದಿದೆ ಅಂತ. ಸ್ವಲ್ಪ ರೆಡ್ಡಾಗಿ ಕಾಫಿ ನಮ್ಮ ಟೀ ಹೇಗೆ ಬರುತ್ತೋ ಸ್ವಲ್ಪ ಅದೇ ರೀತಿ ಕಲರ್ ಬಂದಿದೆ. ಈ ಕಷಾಯ ಬೆನ್ನು ನೋವು ಯಾರಿಗಿದೆಯೋ ಅಂಥವ್ರಿಗಿದು ತುಂಬ ಪರಿಣಾಮಕಾರಿಯಾಗಿದೆ. ಬೆನ್ನವೆಲ್ಲ ತುಂಬ ಬೇಗನೆ ಗುಣ ಆಗುತ್ತೆ. ಮುಖ್ಯವಾಗಿ ಇದು ಮೂಲವ್ಯಾಧಿ, ಯಾರಿಗೆ ರಕ್ತ ಮೂಲವ್ಯಾಧಿ ಇದೆಯೋ ಅಂಥವರು ಈ ಗಿಡವನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಬೇಗನೆ ಗುಣ ಆಗುತ್ತೆ. ಅದೇ ರೀತಿ ಕಿಡ್ನಿ ಸ್ಟೋನ್ ಇರುವವರು ಸಹ ಹಾಗೆ ಈ ಗಿಡದ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಅವರಿಗೆ ಪ್ರಯೋಜನಕಾರಿಯಾಗುತ್ತೆ. ಹಾಗೆಯೇ ಮಹಿಳೆಯರಿಗೆ ಋತುಚಕ್ರ ಆಗುತ್ತೆ, ಆ ಸಮಯದಲ್ಲಿ ಈ ಕಷಾಯ ಮಾಡಿ ಕುಡಿಯೋದ್ರಿಂದ ಅತಿ ಹೆಚ್ಚು ರಕ್ತಸ್ರಾವ ಆಗುವಂಥದ್ದು ಕಮ್ಮಿಯಾಗಿ ಅವರಿಗೆ ನಾರ್ಮಲ್ ರಕ್ತಸ್ರಾವ ಆಗುತ್ತೆ. ಇದು ಯಾವುದೇ ರೀತಿ ನಮ್ಮ ದೇಹದಲ್ಲಿ ಏನಾದರೂ ಬಾವು ಇದ್ದರೆ ಅಂಥ ಜಾಗಕ್ಕೆ ಈ ಗಿಡವನ್ನು ನಾವು ಅರೆದು ಆ ಜಾಗಕ್ಕೆ ಹಚ್ಚೋದ್ರಿಂದ ಬಾವು ತುಂಬ ಬೇಗನೆ ಕಮ್ಮಿ ಆಗುತ್ತೆ. ಇದರಲ್ಲಿ ಸಂಕುಚಿತಗೊಳಿಸುವಂಥ ಶಕ್ತಿ ಇದೆ. ಸಂಕುಚಿತ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಆ ಗಿಡವನ್ನು ಮುಟ್ಟಿದಾಗ ಅದು ಒಳಗೆ ಮುದುರಿಕೊಳ್ಳುತ್ತದೆ. ಅದೇ ರೀತಿ ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಮುದುರಿಕೊಳ್ಳುವಂಥ ಅವಶ್ಯಕತೆ ಇದೆಯೋ ಅದೆಲ್ಲ ಮುದುರಿಕೊಂಡು ನಾರ್ಮಲ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಬಾವು ಇರುವಂಥ ಜಾಗಕ್ಕೆ ಈ ಗಿಡದ ಎಲೆಗಳನ್ನು ಅರೆದು ಒಂದು ಕಾಟನ್ ಬಟ್ಟೆ ಕಟ್ಟಬೇಕು. ಆಗ ತುಂಬ ಬೇಗನೆ ಯಾವ ಜಾಗದಲ್ಲಿ ಬಾವು ಇದೆಯೋ ಅದು ಕಡಿಮೆ ಆಗ್ತದೆ. ಇನ್ಯಾರಿಗಾದರೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಅಂಥವ್ರು ಸಹ ಹಾಗೆ ನಾಚಿಕೆ ಮುಳ್ಳಿನ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಬೇಗನೆ ಮಲಬದ್ಧತೆ ಕಡಿಮೆ ಆಗ್ತದೆ. ಮತ್ತಿನ್ನಿದು ಮಧುಮೇಹಕ್ಕೆ ತುಂಬ ಅತ್ಯುತ್ತಮವಾದ ಔಷಧಿ. ಅದೇ ರೀತಿ ಯಾರಿಗಾದರೂ ಚರ್ಮ ಅಲರ್ಜಿ ಅಥವಾ ಚಿಕ್ಕ ಕಜ್ಜಿ ಏನಾದರೂ ಇದ್ದರೆ ಈ ಗಿಡದ ಎಲೆಯ ರಸವನ್ನು ಹಚ್ಚೋದ್ರಿಂದ ಕಜ್ಜಿ ಅಥವಾ ಅಲರ್ಜಿ ತುಂಬ ಬೇಗನೆ ಗುಣ ಆಗುತ್ತೆ. ಮತ್ತಿನ್ಯಾರಿಗಾದರೂ ಬಾಯಿ ವಾಸನೆ ಇದ್ದರೆ ಅಥವಾ ಹಲ್ಲಿನ ಹುಳು ಸಮಸ್ಯೆ ಇದ್ದರೆ ಸಹ ಹಾಗೆ ನೀರಿನಲ್ಲಿ ಎಲೆಗಳನ್ನು ನೆನೆ ಹಾಕಿ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿ ವಾಸನೆ ಅಥವಾ ಹಲ್ಲು ಹುಳು ಕಡಿಮೆ ಆಗ್ತದೆ. ಮಧುಮೇಹಿಗಳಿಗೆ ಇದು ರಾಮಬಾಣ. ಅಂಥವರು 2 ಗ್ರಾಂ ಪುಡಿಯನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಅವರು ಸೇವಿಸಬೇಕು. ಮಧುಮೇಹ ಕ್ರಮೇಣ ನಿಯಂತ್ರಣಕ್ಕೆ ಬರ್ತದೆ. ಅಷ್ಟೇ ಅಲ್ಲದೆ ಶೃಂಗಾರ ಶಕ್ತಿಯನ್ನು ಸಹ ಇದು ಹೆಚ್ಚಿಸುವಂಥ ಗುಣ ಹೊಂದಿರುವ ಗಿಡವಾಗಿದೆ. ಮತ್ತಿನ್ಯಾರಿಗಾದರೂ ಉರಿಮೂತ್ರ ಸಮಸ್ಯೆ ಇದ್ದರೆ ಅಂಥವ್ರು ಸಹ ಈ ನಾಚಿಕೆ ಮುಳ್ಳಿನ ಬೇರಿನ ಕಷಾಯ ಕುಡಿದ್ರಿಂದ ಉರಿಮೂತ್ರ ಆದಷ್ಟು ಬೇಗ ಗುಣ ಆಗ್ತದೆ. ಹಾಗೆ ನಾವು ಸ್ನಾನ ಮಾಡುವಂಥ ನೀರಿಗೆ ಗಿಡವನ್ನು ಅದ್ದಿ ಸ್ನಾನ ಮಾಡೋದ್ರಿಂದ ಮೈಕೈ ನೋವು ಮಾಯವಾಗ್ತದೆ. ಶೀತದಿಂದ ತಲೆನೋವಾದರೆ ಎಲೆಯ ರಸವನ್ನು ಹಣೆಗೆ ಹಚ್ಚಬೇಕು. ಎಲೆಯನ್ನು ತಗೊಂಡು ಅದನ್ನು ನಾವು ಜಜ್ಜಿ ಅದರ ರಸ ತೆಗೆದು ಹಣೆಗೆ ಹಚ್ಚೋದ್ರಿಂದ ಸಹ ಹಾಗೆ ತಲೆನೋವು ತುಂಬ ಬೇಗನೆ ಕಮ್ಮಿ ಆಗ್ತದೆ. ಯಾರಿಗಾದರೂ ರಕ್ತ ಭೇದಿ ಆಗ್ತಿದ್ರೆ ನಾಚಿಕೆ ಮುಳ್ಳಿನ ಬೇರಿನ ಕಷಾಯ ತುಂಬ ಪರಿಣಾಮಕಾರಿಯಾದಂಥದ್ದು. ನೀವು ಗಿಡ ಎಲ್ಲ ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದರ ಮುಳ್ಳು ಸ್ವಲ್ಪ ನಂಜು, ಹಾಗಾಗಿ ಒಂದು ವೇಳೆ ಕೆಲವು ಯಾರಿಗೆ ಬಾಡಿಯಲ್ಲಿ ನಂಜಿನಾಂಶ ಜಾಸ್ತಿ ಇರುತ್ತೋ ಅಂಥವ್ರು ಏನಾದರೂ ಅದು ಮುಳ್ಳು ಚುಚ್ಚಿದ್ರೆ ಆ ಗಾಯ ಅವ್ರಿಗೆ ಗುಣ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದರೆ ಭಯಪಡುವಂಥದ್ದೇನಿಲ್ಲ, ಅಂಥ ಜಾಗಕ್ಕೆ ಅದರ ಎಲೆನೇ ಅದಕ್ಕೆ ಮದ್ದು. ನಾವು ಪ್ರತಿ ಸಲ ನಿಮಗೆ ತೋರಿಸುವಂಥ ಆಯುರ್ವೇದಿಕ್ ಗಿಡಮೂಲಿಕೆಗಳೆಲ್ಲ ಅದೆಲ್ಲ ಹೇಗಂದರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವಾಗ ಇದೆಲ್ಲ ಕೆಲಸ ಮಾಡುತ್ತೆ. ಮಿತಿ ಮೀರಿದಾಗ ಆಗುತ್ತೆ ಅನ್ನೋದು ಯಾವುದು ಗ್ಯಾರಂಟಿ ಇರಲ್ಲ.
ನೀವು ಯಾವುದಕ್ಕೊಮ್ಮೆ ಡಾಕ್ಟರ್ ಹತ್ರ ಹೋಗಿ ನೀವು ಪರೀಕ್ಷೆ ಮಾಡಿಕೊಂಡು ಡಾಕ್ಟರ್ ಸಲಹೆ ಮೇರೆಗೆ ನೀವು ಇಂಥ ಔಷಧಿಗಳನ್ನ ತಗೋಬಹುದು. ಅಥವಾ ಅವರು ಮೆಡಿಸಿನ್ ಕೊಟ್ಟರು ಅವ್ರಿಗೆ ಅವ್ರತ್ರ ನೀವು ಒಂದು ಸಜೆಷನ್ ತಗೊಳ್ಳಿ, ಸರ್ ನಾನು ಹೀಗಿದೆ ನಾನು ತಗೋಬಹುದಾ ಮಾಡಬಹುದು ಅಂತ ಕೇಳಿಬಿಟ್ಟು ನೀವು ಮಾಡೋದು ತುಂಬ ಒಳ್ಳೆಯದು. ನಾವು ಆರೋಗ್ಯ ವಿಷಯದಲ್ಲಿ ಯಾವುದೇ ರೀತಿ ರಿಸ್ಕ್ ತಗೊಳ್ಳೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನೀವು ಡಾಕ್ಟರ್ನೊಂದು ಕನ್ಸಲ್ಟ್ ಮಾಡೋದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಾಚಿಕೆ ಮುಳ್ಳನ ಸಂಪೂರ್ಣವಾದ ಪರಿಚಯ ಮತ್ತು ಔಷಧಿಯ ಗುಣಗಳು. ನೀವು ನೋಡಿದ ಮೇಲೆ ಅರ್ಥ ಆಗಿರ್ಬೋದು ಇದರ ಗುಣ ಎಷ್ಟೊಂದು ಔಷಧಿ ಗುಣಗಳನ್ನ ಹೊಂದಿದೆ. ಇದನ್ನು ನಾವು ಸ್ವಲ್ಪ ಕಿತ್ತು ಬಿಸಾಡೋಕ್ಕಿಂತ ಅದನ್ನು ಯೂಸ್ ಮಾಡ್ಕೋಬೋದು ಅಂತ. ಇದೇ ರೀತಿ ಇನ್ನೂ ಹತ್ತು ಹಲವಾರು ಔಷಧೀಯ ಗಿಡಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತೀನಿ. ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ.